ಹೈ ಫ್ರೆಂಡ್ಸ್ ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸೋಡ್ರಿ ಇವತ್ತಿನ ಒಂದು ಉದ್ಯೋಗ ವಾರ್ತೆ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಈ ಒಂದು ಇತ್ತೀಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನು ಭ್ರಷ್ಟಾಚಾರ ಆಗ್ತಿದೆಯಲ್ಲ ಈ ಭ್ರಷ್ಟಾಚಾರವನ್ನು ತಡೆಯೋದಕ್ಕೋಸ್ಕರ ನೋಡ್ರಿ ಸರ್ಕಾರ ಹೊಸ ಒಂದು ಕಠಿಣ ಕಾಯ್ದೆಯನ್ನು ತರ್ತಾ ಇದೆ ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ ಸೋಡ್ರಿ ನೇಮಕಾತಿ ಭ್ರಷ್ಟಾಚಾರ ತಡೆಗೆ ಕಠಿಣ ಕಾಯ್ದೆ ಬೆಳಗಾವಿ ಅಧಿವೇಶನದಲ್ಲಿ ಏನಪ್ಪ ಅಂದರೆ ಮಸೂದೆಯನ್ನು ಮಂಡನೆ ಮಾಡ್ತಾರೆ ಪರೀಕ್ಷಾ ಅಕ್ರಮಕ್ಕೆ ಏನು ಮಾಡ್ತಾರೆ ಅಂದ್ರೆ ಇಲ್ಲಿ ಹತ್ತು ಕೋಟಿ ರೂಪಾಯಿ ದಂಡವನ್ನು ವಿಧಿಸ್ತಾ ಹೋಗ್ತಾರೆ ವಿವಿಧ ಇಲಾಖೆಗಳ ನೇಮಕಾತಿ ಪರೀಕ್ಷೆಗಳಲ್ಲಿ ಅಕ್ರಮ ನಡೆಸುವವರನ್ನು ಮಟ್ಟಹಾಕಲು ಕಾನೂನಿನ ಸಂಕೋಲೆ ಬಿಗಿಗೊಳ್ಳುವ ಕಾಲ ಸನ್ನಿಹಿತವಾಗಿದೆ ಪರೀಕ್ಷಾ ಅಕ್ರಮದ ಕಿಂಗ್ಪಿನ್ ಡಿ ಪಾಟೀಲ್ ಅಥವಾ ಇನ್ನು ಯಾವುದೇ ಮಧ್ಯವರ್ತಿಗಳ ಮೇಲಿನ ಆರೋಪ ಸಾಬೀತಾದಲ್ಲಿ ರಾಜ್ಯ ಸರ್ಕಾರ ತರಲು ಹೊರಟಿರುವ ಹೊಸ ಕಾಯ್ದೆ ಪ್ರಕಾರ ಹತ್ತು ಕೋಟಿ ರೂವರೆಗೆ ದಂಡ ಹಾಕಲು ಹಾಗೂ ಜೈಲು ಶಿಕ್ಷೆ ವಿಧಿಸಲು ಅವಕಾಶವಿದೆ ಸೊಟ್ರಿ ನವೆಂಬರ್ ಹದಿನಾರರಂದು ನಡೆದ ಸಚಿವ ಸಂಪುಟ ಪ್ರಸ್ತಾವನೆ ಅನುಮೋದನೆ ಪಡೆದಿದ್ದು ಮುಂಬರುವ ಬೆಳಗಾವಿ ಅಧಿವೇಶನದಲ್ಲಿ ಮಂಡನೆಯಾಗಲಿದೆ ಉಭಯ ಸದನಗಳ ಅಂಗೀಕಾರದ ಬಳಿಕ ಹೊಸ ಕಾಯ್ದೆ ಜಾರಿಗೆ ಬರಲಿದ್ದು ಅದರ ಪ್ರಕಾರ ಪರೀಕ್ಷಾ ಅಕ್ರಮದ ದುಷ್ಕೃತ್ಯ ನಡೆಸುವವರಿಗೆ ಭಾರೀ ಶಿಕ್ಷೆ ಕಾಯ್ದಿದೆ ಅಭ್ಯರ್ಥಿ ಅಕ್ರಮ ನಡೆಸಿದ್ದಲ್ಲಿ ಎರಡು ವರ್ಷಗಳ ಪರೀಕ್ಷೆಗೆ ಹಾಜರಾಗುವುದರಿಂದ ನಿರ್ಬಂಧ ನೀಡಲಾಗಿದೆ ಅಂದರೆ ನೋಡ್ರಿ ಇನ್ ಕೇಸ್ ಕ್ಯಾಂಡಿಡೇಟ್ ಏನಾದರೂ ಅದರಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ದರೆ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಎರಡು ವರ್ಷ ಏನು ಮಾಡ್ತಾರಪ್ಪ ಅಂದರೆ ಪರೀಕ್ಷೆಗೆ ಹಾಜರಾಗುವುದರಿಂದ ನಿರ್ಬಂಧವನ್ನು ಕೊಡ್ತಾರೆ ಪರೀಕ್ಷಾ ಕೇಂದ್ರದ ಆಡಳಿತ ಮಂಡಳಿಯು ಭಾಗ್ಯವಾಗಿದ್ದಲ್ಲಿ ಭಾಗಿಯಾಗಿದ್ದಲ್ಲಿ ಮುಖ್ಯಸ್ಥರ ವಿರುದ್ಧವೇ ಶಿಸ್ತು ಕ್ರಮ ಹಾಗೂ ಮಧ್ಯವರ್ತಿಗಳಿಗೆ ಹತ್ತು ಕೋಟಿ ರು ವರೆಗೆ ದಂಡ ಹಾಗೂ ಜೈಲು ಶಿಕ್ಷೆ ನೀಡಬಹುದಾದ ಅವಕಾಶ ಈ ಕಾಯ್ದೆಯಲ್ಲಿ ಇರಲಿದೆ ಸುಡ್ರಿ ಇದೇನಪ್ಪ ಅಂದರೆ ಜಾಮು ಜಾಮೀನು ರಹಿತವಾದಂಥ ಅಪರಾಧವಾಗಿದೆ ಐ ಸೇರಿ ವಿವಿಧ ಹುದ್ದೆಗಳ ನೇಮಕಕ್ಕೆ ಪರೀಕ್ಷೆಗಳು ನಡೆದಾಗ ಅಕ್ರಮಗಳಾಗಿದ್ದವು ಆಗ ಪ್ರತಿಪಕ್ಷದಲ್ಲಿದ್ದ ಕಾಂಗ್ರೆಸ್ನ ಪ್ರಿಯಾಂಕ ಖರ್ಗೆ ಖಾಸಗಿ ವಿಧೇಯಕ ಮಂಡನೆಗೆ ಮುಂದಾಗಿದ್ದರು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಿದ್ದಂತೆ ಕಾಯ್ದೆಯೊಂದನ್ನು ರೂಪಿಸುವ ಕುರಿತು ವ್ಯಾಪಕ ಚರ್ಚೆಗಳಾದವು ಅಂತಿಮವಾಗಿ ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಭ್ರಷ್ಟಾಚಾರ ಮತ್ತು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ಕ್ರಮಗಳು ವಿಧೇಯಕ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಸಚಿವ ಸಂಪುಟದಲ್ಲಿ ಅನುಮೋದನೆ ಸಿಕ್ಕಿದೆ ಪರೀಕ್ಷೆಗೆ ಸಂಬಂಧಿಸಿದ ಎಲ್ಲ ಅಕ್ರಮಗಳನ್ನು ಜಾಮೀನು ರಹಿತ ಪ್ರಕರಣಗಳೆಂದೇ ಪರಿಗಣಿಸಲಾಗುತ್ತಿದೆ ಪರೀಕ್ಷಾ ಅಕ್ರಮಗಳ ವಿಚಾರಣೆಗೆ ವಿಶೇಷ ನ್ಯಾಯಾಲಯ ಸ್ಥಾಪನೆಗೂ ಕಾನೂನಿನಲ್ಲಿ ತಿಳಿಸಲಾಗಿದೆ ಸೊಡ್ರಿ ಜೈಲು ಶಿಕ್ಷೆ ಎಷ್ಟಿರುತ್ತಪ್ಪ ಅಂದರೆ ಎಂಟರಿಂದ ಹನ್ನೆರಡು ವರ್ಷಗಳ ತನಕ ಏನಪ್ಪ ಅಂದರೆ ಕಾರಾಗೃಹ ವಾಸ ಗ್ಯಾರಂಟಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸೊಡ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮುಖ್ಯಮಂತ್ರಿಯವರು ಏನು ಹೇಳ್ತಿದ್ರು ಅಂದರೆ ಸರ್ಕಾರದ ಹುದ್ದೆಗಳ ನೇಮಕ ಸಂದರ್ಭದಲ್ಲಿ ಅಕ್ರಮ ಅಹಾರಗಳನ್ನು ತಡೆಗಟ್ಟಿ ಅರ್ಹರಿಗೆ ಸರ್ಕಾರಿ ಉದ್ಯೋಗಗಳನ್ನು ಉದ್ಯೋಗಗಳು ದೊರಕುವಂತೆ ಮಾಡಲು ಕಟ್ಟುನಿಟ್ಟಿನ ಪರೀಕ್ಷಾ ವಿಧಾನ ಪಾರದರ್ಶಕ ನೇಮಕಾತಿ ಪ್ರಕ್ರಿಯೆಗೆ ಪ್ರಕ್ರಿಯೆ ಅಳವಡಿಸಲು ನೂತನ ಮಸೂದೆಯನ್ನು ಜಾರಿಗೆ ತರಲು ಉದ್ದೇಶಿಸಲಾಗಿದೆ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವುದು ಅಷ್ಟೇ ಅಲ್ಲ ಅರ್ಹ ಅರ್ಹರಿಗೆ ಮಾತ್ರ ಉದ್ಯೋಗ ಸಿಗಬೇಕೆಂಬುದು ನಮ್ಮ ಆದ್ಯತೆ ಆಗಿದೆ ಅದೇ ಥರ ನಾನು ನೋಡ್ರಿ ನೆಕ್ಸ್ಟ್ ಏನು ಹೇಳ್ತಾ ಹೋಗ್ತಾರಂದ್ರೆ ಸೊ ಕಳೆದ ಎರಡು ಮೂರು ವರ್ಷಗಳಲ್ಲಿ ಏನಪ್ಪ ಅಂದರೆ ಪಿ ಎಸ್ ಐ ಇರ್ಬೋದು ಸಹಾಯಕ ಪ್ರಾಧ್ಯಾಪಕರ ಹುದ್ದೆ ಇರ್ಬೋದು ಎಫ್ ಡಿ ಎ ಸೇರಿ ಹಲವು ನೇಮಕಾತಿಗಳಲ್ಲಿ ಏನಪ್ಪಾ ಅಂದರೆ ಅಕ್ರಮ ನೇಮಕ ಅಕ್ರಮಗಳು ನಡೆದಿದ್ದು ಹಳೆಯ ಆರೋಪಿಗಳ ಸಿಕ್ಕಿ ಬೀಳುತ್ತಿದ್ದಾರೆ ಇದಕ್ಕೆಲ್ಲ ನಿಯಂತ್ರಣ ಹಾಕುವುದೇ ಸರ್ಕಾರದ ಅಸ್ತ್ರವಾಗಿದೆ ಖಾಲಿ ಇರುವ ಎರಡು ಪಾಯಿಂಟ್ ಐದು ಎಂಟು ಲಕ್ಷ ಹುದ್ದೆಗಳನ್ನು ಒಮ್ಮೆಗೆ ಅಲ್ಲದಿದ್ದರೂ ಹಂತ ಹಂತವಾಗಿ ಭರ್ತಿ ಮಾಡಲು ಸರ್ಕಾರ ಉದ್ದೇಶಿಸಿದೆ ಗ್ಯಾರಂಟಿಗಳ ಅಬ್ಬರದ ನಡೆಯೂ ಸಣ್ಣ ಪ್ರಮಾಣದ ನೇಮಕಾತಿ ಆರಂಭವಾಗಿದೆ ಸರ್ಕಾರದ ಹುದ್ದೆಗಳು ಅರ್ಹರಿಗೆ ಸಿಗಬೇಕೆಂಬುದೇ ಪ್ರಮುಖ ಉದ್ದೇಶವಾಗಿದೆ ಕಳೆದ ವರ್ಷ ನಡೆದ ಪಿ ಹುದ್ದೆಯ ಪರೀಕ್ಷೆಯ ಸಂದರ್ಭದಲ್ಲಿ ಅಕ್ರಮಗಳ ಬ್ರಹ್ಮಾಂಡ ಸ್ವರೂಪ ಬಯಲಿಗೆ ಬಂದಿದೆ ಇಂಥ ಅಕ್ರಮಗಳಿಂದ ವರ್ಷಾನುಗಂಟಲೆ ಪರೀಕ್ಷೆಗೆ ತಯಾರಿ ನಡೆಸಿರುವ ಪ್ರಾಮಾಣಿಕ ಅಭ್ಯರ್ಥಿಗಳು ಉದ್ಯೋಗದಿಂದ ವಂಚಿತರಾಗುತ್ತಿದ್ದಾರೆ ಜೊತೆಗೆ ಅರ್ಹರಿಗೆ ಸರ್ಕಾರಿ ನೌಕರಿ ಏನಪ್ಪ ಅಂದರೆ ಸಿಗ್ತಾ ಇಲ್ಲ ಹಾಗಾಗಿ ಏನಪ್ಪ ಅಂದರೆ ಅರ್ಹರಿಗೆ ಸರ್ಕಾರಿ ನೌಕರಿ ಸಿಗಲಿ ಅಂತೇಳಿ ಈ ಕಾಯ್ದೆನ ತಂದಿದ್ದಾರೆ ಜೊತೆಗೆ ನೋಡ್ರಿ ಕೇವಲ ಸರ್ಕಾರಿ ಹುದ್ದೆಗಳಿಗೆ ಮಾತ್ರ ಅಲ್ಲ ಸ್ವಾಯತ್ತ ಸಂಸ್ಥೆಗಳೇನಿದೆ ಪ್ರಾಧಿಕಾರಗಳಿದೆ ನಿಗಮ ಮತ್ತು ಮಂಡಳಿಗಳೇನಿದೆ ನ್ಯಾಯಾಲಯಗಳ ನೇಮಕಕ್ಕೂ ಕೂಡ ಏನಪ್ಪ ಅಂದರೆ ನ್ಯಾಯಾಲಯ ನಿಗಮಕ್ಕೆ ನಡೆಯುವ ಎಲ್ಲ ಪರೀಕ್ಷೆಗಳಿಗೂ ಕೂಡ ಏನಪ್ಪ ಅಂದರೆ ಈ ಒಂದು ಕಾಯ್ದೆ ಅನ್ವಯವಾಗುತ್ತೆ ಸೊಡ್ರಿ ಇಲ್ಲಿ ಯಾವುದಾದ್ರೂ ಪರೀಕ್ಷಾರ್ಥಿ ಅನಧಿಕೃತವಾಗಿ ಯಾವುದೇ ವ್ಯಕ್ತಿಯಿಂದ ಗುಂಪಿನಿಂದ ಲಿಖಿತ ಮಾಹಿತಿಗಳಿಂದ ರೆಕಾರ್ಡಿಂಗ್ ಮೂಲಕ ವಿದ್ಯುನ್ಮಾನ ಉಪಕರಣಗಳಿಂದ ನೆರವು ಪಡೆಯುವುದು ಸಹ ಪರೀಕ್ಷಾ ಅಕ್ರಮವೇ ಆಗಿರುತ್ತದೆ ಅಂದ್ರೆ ಇನ್ ಕೇಸ್ ನೀವೇನಾದರೂ ಯಾರಾದರೂ ತಪ್ಪು ಮಾಡಿದ್ರೆ ಈಗ ನೋಡ್ರಿ ವಿದ್ಯುನ್ಮಾನ ಉಪಕರಣಗಳಂದ್ರೆ ಬ್ಲೂಟೂತ್ ಇರ್ಬೋದು ಹೆಡ್ಸೆಟ್ ಇರ್ಬೋದು ಇದರಿಂದ ಏನಾದರೂ ಅಕ್ರಮವನ್ನು ನಡೆಸಿದ್ರೆ ಅದನ್ನು ಕೂಡ ಅವ್ರೇನಪ್ಪಾ ಅಂದ್ರೆ ಅಪರಾಧ ಅಂತ ಕನ್ಸಿಡರ್ ಮಾಡ್ತಾರೆ ಪರೀಕ್ಷಾತ್ರಿ ಪರೀಕ್ಷಾ ಕೇಂದ್ರಕ್ಕೆ ಹೇಗೆ ಪ್ರವೇಶ ಪಡೆಯಬೇಕು ಎಂಬ ಬಗ್ಗೆಯೂ ಕಾಯ್ದೆಯಲ್ಲಿ ಸ್ಪಷ್ಟನೆ ನೀಡಲಾಗಿದೆ ಅಕ್ರಮದಲ್ಲಿ ಭಾಗಿಯಾದರೆ ಎರಡು ವರ್ಷಗಳ ಕಾಲ ಯಾವುದೇ ಪರೀಕ್ಷೆ ಬರೆಯಲು ಅವಕಾಶವಿರುವುದಿಲ್ಲ ಪರೀಕ್ಷೆಗೆ ಬರೆಯುವ ಪರೀಕ್ಷೆಗೆ ಬರೆಯುವ ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆಯನ್ನು ಹೇಗೆ ಸರಬರಾಜು ಮಾಡಬೇಕು ಎಂಬ ಬಗ್ಗೆಯೂ ತಿಳಿಸಲಾಗಿದೆ ಇನ್ ಕೇಸ್ ನೋಡ್ರಿ ಆಡಳಿತ ಮಂಡಳಿ ಭಾಗಿಯಾದರೆ ಏನಾಗಿತ್ತಪ್ಪ ಅಂದರೆ ಕಲಬುರಗಿಯಲ್ಲಿ ಪರೀಕ್ಷಾ ಕೇಂದ್ರವೇ ಅಕ್ರಮದಲ್ಲಿ ಭಾಗಿಯಾದ ಆರೋಪ ಕೇಳಿಬಂದಿತ್ತು ಆದ್ದರಿಂದ ಕಾಯ್ದೆಯಲ್ಲಿ ಆಡಳಿತ ಮಂಡಳಿಗಳು ಅಕ್ರಮದಲ್ಲಿ ಭಾಗಿಯಾದರೆ ಅದರ ಮುಖ್ಯಸ್ಥರನ್ನು ಶಿಕ್ಷೆಗೆ ಒಳಪಡಿಸಲಾಗುತ್ತದೆ ಐದು ವರ್ಷಗಳ ತನಕ ಏನಪ್ಪ ಅಂದರೆ ವಿಸ್ತರಿಸಬಹುದಾದ ಜೈಲು ಶಿಕ್ಷೆಯ ಜೊತೆಗೆ ಹತ್ತು ಲಕ್ಷಗಳಿಗೆ ಕಡಿಮೆ ಇಲ್ಲದಂತೆ ದಂಡ ವಿಧಿಸುವುದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದೆ ಪರೀಕ್ಷಾ ಕೇಂದ್ರದಲ್ಲಿ ಅಕ್ರಮ ಪರೀಕ್ಷೆ ಸ್ಥಗಿತಗೊಂಡರೆ ಅದಕ್ಕಾದ ವ್ಯಸ್ತವನ್ನು ಏನಪ್ಪ ಅಂದರೆ ಏನಾದರೂ ಖರ್ಚಾಗಿದರೆ ಅದನ್ನೇನು ಮಾಡಬೇಕಂದ್ರೆ ಆಡಳಿತ ಮಂಡಳಿಗಳಲ್ಲಿ ಭರಿಸಬೇಕಾಗುತ್ತದೆ ಜೊತೆಗೆ ನೋಡ್ರಿ ಇನ್ ಕೇಸ್ ಏನಾದಿದ್ರೆ ಅವರಿಗೆ ಏನು ಥರ ಶಿಕ್ಷೆ ಇರುತ್ತೆಂದರೆ ಪರೀಕ್ಷೆ ಅಕ್ರಮಗಳಲ್ಲಿ ಭಾಗಿಯಾಗುವ ಮಧ್ಯವರ್ತಿಗಳಿಗೆ ದೊಡ್ಡ ಪ್ರಮಾಣದ ದಂಡ ಮತ್ತು ಶಿಕ್ಷೆಯನ್ನು ವಿಧಿಸುವ ಬಗ್ಗೆ ಕಾಯ್ದೆಯಲ್ಲಿ ವಿವರಿಸಲಾಗಿದೆ ಎಂಟು ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಹನ್ನೆರಡು ವರ್ಷಗಳ ತನಕ ವಿಸ್ತರಣೆ ಮಾಡಬಹುದಾದ ಕಾರಾಗೃಹ ವಾಸ ಹದಿನೈದು ಲಕ್ಷಗಳಿಗೆ ಕಡಿಮೆ ಇಲ್ಲದಂತೆ ಹತ್ತು ಕೋಟಿ ರುಗಳವರೆಗೆ ಏನಪ್ಪ ಅಂದರೆ ದಂಡ ವಿಧಿಸಬಹುದಾಗಿದೆ ದಂಡ ಪಾವತಿಗೆ ವಿಫಲವಾದರೆ ಮತ್ತೆ ಎರಡು ವರ್ಷ ಜೈಲು ಶಿಕ್ಷೆ ಮಧ್ಯವರ್ತಿ ಮಾತ್ರವಲ್ಲದೆ ಪರೀಕ್ಷಾರ್ಥಿಗಳಿಗೂ ಶಿಕ್ಷೆಯು ಶಿಕ್ಷೆಗಳು ಅನ್ವಯವಾಗಲಿದೆ ಜೊತೆಗೆ ನೋಡ್ರಿ ಆಸ್ತಿ ಮುಟ್ಟುಗೋಲನ್ನು ಕೂಡ ಹಾಕ್ತಾರೆ ಪರೀಕ್ಷಾ ಅಕ್ರಮಗಳಿಗೆ ಕಾರಣರಾಗುವವರ ಸ್ಥಿರ ಮತ್ತು ಚರ ಆಸ್ತಿ ಏನಿದೆಯಲ್ಲ ಅದನ್ನ ಮುಟ್ಟುಗೋಲು ಹಾಕಿಕೊಳ್ಳಬಹುದು ತನಿಖಾಧಿಕಾರಿಗಳು ಆಸ್ತಿ ಮುಟ್ಟುಗೋಲು ಹಾಕಿಕೊಂಡ ನಲವತ್ತೆಂಟು ಗಂಟೆಗಳಲ್ಲಿ ಸಂಬಂಧಿತ ನ್ಯಾಯ ಸಂಬಂಧಿಸಿದ ನ್ಯಾಯಾಲಯಕ್ಕೆ ಮಾಹಿತಿ ನೀಡಬೇಕಾಗುತ್ತದೆ ಸೊ ಇದಿಷ್ಟೇನಪ್ಪ ಅಂದ್ರೆ ಈಗ ಏನು ಸ್ಪರ್ಧಾತ್ಮಕ ಪರೀಕ್ಷೆ ನಡೀತಿದೆಯಲ್ಲ ಅಲ್ಲಿ ಟ್ರಾನ್ಸ್ಪರೆನ್ಸಿ ತರೋದಕ್ಕೋಸ್ಕರ ಏನಪ್ಪ ಅಂದ್ರೆ ಸರ್ಕಾರ ರಚಿಸಿರುವ ಹೊಸ ಕಾಯ್ದೆ ಇದರಿಂದ ನೋಡ್ರಿ ಮುಂಬರುವ ಪರೀಕ್ಷೆಗಳಲ್ಲಿ ಏನಪ್ಪ ಅಂದ್ರೆ ಇನ್ನೂ ಕೂಡ ಹೆಚ್ಚಿನ ಟ್ರಾನ್ಸ್ಪರೆನ್ಸಿ ಇರಲಿ ಅಂದರೆ ಪಾರದರ್ಶಕ ಇದ್ದು ಯಾರು ಅರ್ಹರ ಅಭ್ಯರ್ಥಿ ಇದ್ದಾರಲ್ಲ ಆ ಅರ್ಹ ಅಭ್ಯರ್ಥಿಗಳಿಗೆ ಏನಾಗಬೇಕಪ್ಪ ಅಂದರೆ ಈ ಸರ್ಕಾರಿ ಹುದ್ದೆಗಳು ಸಿಗಬೇಕಂತ ಹೇಳ್ತಿದ್ದೀವಿ ಸೊ ನೋಡಿರಿ ಇದೇ ಥರನಂಥ ಉಪಯುಕ್ತ ಮಾಹಿತಿನ ಕೊಡ್ತಿರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗವಾರ್ತೆ ಕಾರ್ಯಕ್ರಮ ಥ್ಯಾಂಕ್ ಯು